ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾನಿವತ್ತು ನಾನು ನನ್ನ ಮಗಳು ನಮ್ಮ ಅಕ್ಕ ಮೂರು ಜನನು ಶ್ರೀರಂಗಪಟ್ಟಣಕ್ಕೆ ಹೊರಡ್ತಾ ಇದ್ದೀವಿ. ಸೊ ನನ್ನ ಮಗಳೇ ಡ್ರೈವ್ ಮಾಡ್ತಾ ಇದ್ದಾಳೆ. ನಿಮ್ಗೆ ಆಲ್ರೆಡಿ ನಾನು ಒಂದು ಪೋಸ್ಟ್ ಮಾಡಿದ್ದೀನಿ ನನ್ನ ಕಮ್ಯುನಿಟಿನಲ್ಲಿ, ನಾವು ಯಾವ ರೀಸನ್ಗೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನಾನು ಈ ಮಾರ್ಚ್ ಲಾಕ್ಡೌನು ಮತ್ತು ಎಲ್ಲ ಪೀರಿಯಡ್ ಎಲ್ಲ ಆದಮೇಲೆ ಇವತ್ತೇ ನಾನು ಫಸ್ಟ್ ಡ್ರೈವ್ ಹೋಗ್ತಾ ಇರೋದು. ಬಟ್ ಈ ರೀಸನ್ಗೆ ಹೋಗ್ತಾ ಇದ್ದೀನಲ್ಲ ಅಂತ ಸ್ವಲ್ಪ ಬೇಜಾರಿದೆ. ಏನೂ ಮಾಡೋಕ್ಕಾಗಲ್ಲ, ವಿಧಿಯಾಟದ ಮುಂದೆ ನಾವು ಯಾರು ಏನೂ ಅಲ್ಲ ಅಲ್ವಾ. ಸೊ ನಂದು ಈ ವಿಡಿಯೋನಲ್ಲಿ ಮಾತಿಗಿಂತನೂ ನಮ್ಮ ಪ್ರಕೃತಿ ನಮಗೆಲ್ಲ ಮನಸ್ಸಿಗೆ ತುಂಬ ಉತ್ತೇಜನ ಕೊಡುವಂಥ ಪ್ರಕೃತಿ, ಅದ್ರ ಜೊತೆ ಒಂದು ಲೈಟ್ ಮ್ಯೂಸಿಕ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೋಡ್ಕೊಂಡು ಬನ್ನಿ ಪ್ರಕೃತಿನ. ಮೊದಲಿಂದನೂ ಒಂದು ಅಭ್ಯಾಸ, ಎಲ್ಲಿ ಹೋದ್ರು ಅಂದರೆ ಔಟ್ಸೈಡ್ ಎಲ್ಲಿ ಹೋದ್ರು ನೇಚರಲ್ಲಿ ಏನಿದೆ ಅಂತ ನೋಡೋದು. ನೋಡಿ ಇವಾಗ ನೋಡ್ತಾ ಇರೋದು ಇದು ಇಂಡಿಗೋ ಪ್ಲ್ಯಾಂಟ್. ಅಲ್ಲೊಂದು ಕಡೆ ನಿಲ್ಸಿದ್ವು ನಾವು ಒಂಚೂರು ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಇಂಡಿಗೋ ಪ್ಲ್ಯಾಂಟ್ ಕಾಣಿಸ್ತು. ನೋಡಿ ನೇಚರಲ್ಲೇ ನಮ್ಗೆ ಇಂಡಿಗೋ ಪ್ಲ್ಯಾಂಟ್ ಸಿಗುತ್ತೆ. ನೀವೆಲ್ಲ ಹೊರಗಡೆ ಹೋದಾಗ ನಾನು ಇದ್ರ ಬಗ್ಗೆ ಇದನ್ನು ತೋರಿಸಿ ಹೇಳ್ತೀನಿ, ನಿಮಗೂ ಅದು ಪ್ಲ್ಯಾಂಟ್ ಏನು ಅಂತ ಗೊತ್ತಾಗುತ್ತೆ. ನಾವು ಔಟ್ಸೈಡ್ ಪೌಡ್ರ್ ತೊಗೊಳೋದಕ್ಕಿಂತ ಇದು ಗ್ರೈಂಡ್ ಮಾಡಿ ಹಚ್ಕೊಳ್ಳೋದು ಇನ್ನೂ ಒಳ್ಳೇದು ಅಂತ ಅನ್ನಿಸ್ತು ನನಗೆ. ಸೊ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಪ್ರಕೃತಿನಲ್ಲಿ ನೋಡಿದಾಗ ಏನೇನೋ ಹರ್ಬ್ಸ್ ಇರುತ್ತೆ. ನಾವು ಹರ್ಬ್ಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದು ನಮಗೆ ಒಳ್ಳೆಯದು ಅಂತ ಅನಿಸುತ್ತೆ. ಎಷ್ಟು ಮಿರಾಕ್ಯುಲಸ್ ಎಫೆಕ್ಟ್ ಇರೋ ಹರ್ಬ್ಸ್ ಎಲ್ಲನೂ ಇರುತ್ತೆ. ನೋಡಿ ನಾನು ಇಷ್ಟು ಈಸಿಯಾಗಿ ಇದು ಇಂಡಿಗೋ ಪ್ಲ್ಯಾಂಟ್ ಸಿಗತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇನ್ನೂ ಏನಾದರೂ ಸಿಗುತ್ತಾ ಇರಲಿಲ್ಲ, ಅದು ನೋಡೋಣ ಅಂತ ಹುಡುಕಿದೆ. ಬಟ್ ನನಗೆ ಎರಡೇ ಪ್ಲ್ಯಾಂಟ್ ಸಿಕ್ಕಿದ್ದು. ಸೊ ಅದನ್ನೇ ತಂದು ಮನೇಲಿ ಪೌಡ್ರ್ ಮಾಡಿಕೊಂಡು ಒಂದ್ಸಲ ಹಚ್ಕೊಳಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ತಗೊಂಡು ಬಂದೆ. ನಾವಿವಾಗ ಶ್ರೀರಂಗಪಟ್ಟಣದ ಕೋಟೆ ಎಂಟರ್ ಆಗ್ತಾ ಇದ್ದೀವಿ. ನಮ್ಮ ತಾಯಿ ಮನೆಗೆ ಇದು ತುಂಬ ಹತ್ರ. ನಮ್ದೆಲ್ಲ ಶ್ರೀರಂಗಪಟ್ಟಣ, ನಮ್ಮ ತಾಯಿ ಮನೆ ಕೆ ಆರ್ ಪೇಟೆ ಅಂತ, ಕೃಷ್ಣರಾಜಪೇಟೆ, ಮೇಲ್ಕೋಟೆ ಮತ್ತು ಶ್ರವಣಬೆಳಗೊಳ ಮಧ್ಯೆ ಎರಡು ಹತ್ರ ಇದೆ. ಸೊ ಅಲ್ಲಿರೋದು ಈ ಟಿಪ್ಪು ಸುಲ್ತಾನ್ ಈ ಕೋಟೆ ಎಲ್ಲ ನೋಡಿದಾಗ ನನ್ನ ಜ್ಞಾಪಕ ಬಂತು. ಈ ಕೋಟೆ ಸುತ್ತಲೂ ನೀರು ಬಿಟ್ಬಿಟ್ಟು ಕೆನಾಲ್ ಥರ ನೀರು ಬಿಟ್ಟು ಅದರಲ್ಲಿ ಮೊಸಳೆ ಬಿಟ್ಬಿಡ್ತಾ ಇದ್ರಂತೆ. ಸೊ ಶತ್ರುಗಳೆಲ್ಲ ಈಸಿಯಾಗಿ ಬರೋಕ್ಕಾಗದೇ ಇರೋ ಥರ. ಇದು ಮಸೀದಿ, ಇದು ಹಳೆ ಮನೆ, ಇದು 75 ವರ್ಷದ ಹಿಂದಿನ ಮನೆ ಅಂತೆ. ಇದು ಶೆಲ್ಫ್ ನೋಡಿ, ಸ್ವಲ್ಪ ಮಾಡಿಫೈ ಮಾಡ್ಕೊಂಡಿದ್ದಾರೆ ಶೆಲ್ಫು ಮತ್ತು ಇದೆಲ್ಲ. ಕಿಟಕಿ ನೋಡಿ ಮರದ್ದು, ಆ ಸರಳುಗಳೆಲ್ಲ ಯಾವ ಕಾಲದಿದು. ಮತ್ತು ಇನ್ನೊಂದು ನನಗೆ ಇಷ್ಟ ಆಗಿದ್ದಂತಂದರೆ ಇಲ್ಲಿ ಅಡುಗೆ ಮನೆಯಲ್ಲಿ ಶೆಲ್ಫ್ ಮಾಡಿದಾರಲ್ಲ ನೋಡಿ, ಇದು ಕಡ್ಡಿ ಇಟ್ಟಿದ್ದಾರಲ್ಲ ಇಲ್ಲಿ ಮಧ್ಯದಲ್ಲಿ, ಇದು ತಟ್ಟೆಗಳಿಡಕ್ಕಂತ ಇಲ್ಲಿ ಇದು ಮಾಡಿರೋದು. ನಮಗಿರೋದಕ್ಕೆ ಒಂದು ದೊಡ್ಡ ಮನೆನೇ ಬಿಟ್ಕೊಟ್ಬಿಟ್ಟಿದ್ರು ಈ ಮನೆಯಲ್ಲಿ. ಇದು ಗುಜರಾತ್ ಬಾಯ್ಲರ್, ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿಲ್ಲದೆ ಇದ್ದವರೆಲ್ಲ ನೋಡಲಿ ಅಂತ ಹೇಳಿದೆ. ಅಲ್ಲಿ ಆ ಸ್ಮಾಲ್ ಸ್ಪೇಸಲ್ಲಿ ಅಲ್ಲಿ ನಾಲ್ಕು ಕಾಯಿ ಕಟ್ಟ ಒಂಚೂರು ಏನದು ಪೇಪರು ಅದು ಹಾಕಿದ್ರೆ ಚೆನ್ನಾಗಿ ನೀರು ಕಾದೋಗ್ಬಿಡುತ್ತೆ ತುಂಬ. ಈ ಹಂಡೆ ಒಲೆಯವರಿಗಿಂತ ಇದು ಮೋರ್ ಎಫೆಕ್ಟಿವ್ ಅಂತ ಅನ್ನಿಸ್ತು ನನಗೆ, ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ಸ್ನಾನ ಎಲ್ಲ ಆದಮೇಲೆ ನಾವು ಇಲ್ಲಿ ವಾಟರ್ ಗೇಟ್ ಹತ್ರ ಬಂದವು. ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಬಟ್ ಸ್ಥಳ ಕೆಲವು ಪರ್ಪಸ್ಗೆ ಯೂಸ್ ಮಾಡ್ತಿರೋದ್ರಿಂದ ತುಂಬ ಏನು ಇದು ಹೇಳೋಕ್ಕಾಗಲ್ಲ. ಇನ್ನೊಂದೇನು ವಿಷಯ ಅಂದರೆ ಶ್ರೀರಂಗಪಟ್ಟಣದ ಬಗ್ಗೆ ಹೇಳ್ತಾ ಹೋದರೆ ಅದು ದಿನಗಳೇ ಸಾಕಾಗಲ್ಲ, ಗಂಟೆಗಳೇ ಸಾಕಾಗಲ್ಲ. ಆ್ಯಕ್ಚುಲಿ ನಂಗೆ ಇಲ್ಲಿ ಒಬ್ರು ಹೇಳಿದ್ರು ಶ್ರೀರಂಗಪಟ್ಟಣ ನೋಡೋಕ್ಕೆ ಮಿನಿಮಮ್ 15-20 ಡೇಸ್, ಸುತ್ತಮುತ್ತ ಇರೋ ಜಾಗ ಎಲ್ಲ ತಪ್ಪದೆ ಯಾವುದು ಮಿಸ್ ಮಾಡ್ಕೊಳ್ದೆ ನೋಡೋದಕ್ಕೆ 15-20 ದಿವಸ ಬೇಕಾಗುತ್ತೆ, ಅಷ್ಟು ಜಾಗಗಳಿದೆ ಶ್ರೀರಂಗಪಟ್ಟಣದಲ್ಲಿ ಅಂತ ಹೇಳಿದ್ರು. ಈಗ ನಾವು ಸ್ನಾನ ಮಾಡ್ತಾ ಇರೋ ಜಾಗಕ್ಕೆ ಹೋಗ್ತೀವಂದರೆ ಇದು ಈ ಕರ್ಮಗಳೆಲ್ಲ ಮಾಡ್ತಾರೆ ನೋಡಿ, ಅವ್ರುಗಳು ಸ್ನಾನ ಮಾಡೋ ಜಾಗ ಇದು. ಇಲ್ಲೆಲ್ಲ ಅಸ್ಥಿ ಎಲ್ಲನೂ ಕರಗಿಸ್ತಾರೆ ಕೆಲವರು.
ಎಲ್ಲಾನು ಇದೆ. ಈ ದಾರಿ ತುಂಬಾ ಚೆನ್ನಾಗಿತ್ತು ಹಸಿರು ಹಸಿರಾಗಿ ನೋಡೋದಕ್ಕೆ. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ನಾವು ನಮ್ದು ಆಲ್ರೆಡಿ ಸ್ನಾನ ಆಗಿರೋದ್ರಿಂದ ಇಲ್ಲೇನು ಸ್ನಾನ ಮಾಡ್ತಾ ಇಲ್ಲ, ಮತ್ತೆ ಹೊಳೆ ತುಂಬಿ ಹರಿತಿರೋದ್ರಿಂದ ಸ್ನಾನ ಮಾಡೋಕ್ಕೂ ಭಯ ತುಂಬಾ ಇಲ್ಲೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಹೊರಗಡೆಯಿಂದ ವಾಟರ್ ಗೇಟ್ ಹೀಗೆ ಕಾಣಿಸುತ್ತೆ. ಈಗ ಸ್ನಾನದ ಘಟ್ಟಕ್ಕೆ ಬಂದು ಈ ಹೊಳೆ ಈ ತರ ತುಂಬಿ ಹರಿತಿರೋದ್ರಿಂದ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಮಂಡ್ಯ ಡಿಸ್ಟ್ರಿಕ್ಟ್ ಅವಳೆ ಆಗಿದ್ರು ಇಷ್ಟು ತುಂಬಿ ಹರಿತಿರೋದು ನನಗೆ ಜ್ಞಾಪಕ ಇರೋ ಹಾಗೆ ಇದೆ, ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಅನ್ಸುತ್ತೆ. ಸೊ ಅಮ್ಮ ಇದ್ದಿದ್ರೆ ಹೇಗಿರ್ತಿತ್ತು ಅಂತ ಜ್ಞಾಪಿಸ್ಕೊಂಡು, ಅಮ್ಮ ಇದ್ದಿದ್ರೆ ಪೂಜಾ ಸಾಮಾನು ಎಲ್ಲ ತಂದು ಈ ತರ ಪರಿಸ್ಥಿತಿ ಇಲ್ಲದೆ ಹೋಗಿದ್ರೆ, ಆಗ ಇದು ಕಾವೇರಿಗೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಎಷ್ಟು ಸಂಭ್ರಮ ಇರ್ತಾ ಇತ್ತು. ಅಲ್ಲೇ ಪ್ರಸಾದ ಎಲ್ಲ ಹಂಚಿ ಎಲ್ಲ ಮಾಡ್ತಾ ಇದ್ರು. ಸೊ ನಾನು ಸುಮ್ಮನೆ ಹಾಗೇನೆ ನಮಸ್ಕಾರ ಮಾಡಿಕೊಂಡೆ ಕಾವೇರಿಗೆ. ಎಷ್ಟು ತುಂಬಿ ಹರಿತಾ ಇದೆ ನೋಡಿ. ಇದರಲ್ಲಿ ಸ್ನಾನ ಮಾಡಕ್ ಭಯನೂ ಜೊತೆನಲ್ಲಿ ಟೈಮ್ ಹೇಗೇಗಿರುತ್ತೋ ಅಂತ ಅನ್ಬಿಟ್ಟು. ಇದು ಜೆಪಿ ಹೊಳೆ ಅಂತ ಅಪರಾಹ್ನಗಳು ಕರ್ಮಗಳೆಲ್ಲ ಈ ಜಾಗದಲ್ಲಿ ಸನ್ನಿಧಿನಲ್ಲಿ ಮಾಡ್ತಾರೆ. ಅದಕ್ಕಿಂತ ಮುಂಚೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ. ಇನ್ನು ಮುಂದೆ ಹೋದ್ರೆ ಬರೀ ಅದೇ ಕೆಲಸಗಳೆಲ್ಲ ಮಾಡ್ತಾರೆ ಇಲ್ಲಿ. ಸೊ ನಾನು ಇದು ಹೇಳಬೇಕು ಅನ್ನೋದು ಸರಿನೋ ತಪ್ಪೋ ಗೊತ್ತಿಲ್ಲ ನನಗೆ ಈ ವಿಡಿಯೋನಲ್ಲಿ, ಬಟ್ ಅಲ್ಲಿ ಆ ಜಾಗದಲ್ಲಿ ಏನೇನಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಯಾಕೆಂದ್ರೆ ಹುಟ್ಟು ಸಾವು ಎಲ್ಲದು ಅದು ಒಂದು ನೇಚರ್ ಕ್ರಿಯೇಷನ್ ತರ ತಾನೇ, ನ್ಯಾಚುರಲ್ ತಾನೇ ಅದು. ಸೊ ಇಲ್ಲೂ ಹೊಳೆ ತುಂಬಿ ಹರಿತಾ ಇದೆ. ಜಸ್ಟ್ ಇದೆಲ್ಲ ನೋಡ್ಕೊಂಡು ಬಂದು ನಾನು ಇದೆಲ್ಲ ಪೃಥ್ವಿಗೆ ತೋರಿಸ್ತಾ ಇರೋದು ಇದೇ ಫಸ್ಟ್ ಟೈಮು, ಅಂದರೆ ಇಂಥ ಜಾಗಕ್ಕೆಲ್ಲ ಕರ್ಕೊಂಡು ಬಂದು ತೋರಿಸ್ತಾ ಇರೋದು. ಇದಾದಮೇಲೆ ನಾನು ನಿಮಗೆ ಒಂದು ನಮ್ಮ ಸಂಸ್ಕೃತಿ ನಮ್ಮ ಕಲೆಯಾದ ಒಂದು ಒಂದು ಫಂಕ್ಷನ್ಗೆ ಕರ್ಕೊಂಡು ಹೋಗ್ತೀನಿ. ಅದೇನಂದರೆ ಶನಿದೇವ್ರದ್ದು ಕತೆ ಓದಿಸೋದು, ಶನಿ ಮಹಾತ್ಮನ ಕತೆ ಓದಿಸೋದು ಅಂತ ನಮ್ಮೂರ ಕಡೆ ಎಲ್ಲ ಹೇಳ್ತಾರೆ. ಅದು ಮನೆಯಲ್ಲಿ ಶ್ರಾವಣ ಮಾಸದಲ್ಲಿ ಶನಿವಾರನ ಇಲ್ಲ ಯಾವ ವಾರ ಆಗುತ್ತೋ ಆ ದಿವಸ ಅದು ಕತೆ ಓದಿಸ್ತಾರೆ. ಹಿಂದೆ ಅವಾಗ ಮುಂಚೆ ಎಲ್ಲ ರಾತ್ರಿ ಎಲ್ಲ ಓದಿಸ್ತಿದ್ರಂತೆ. ಇವಾಗೆಲ್ಲ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಸೊ ಬೆಳಗ್ಗೆ ಹೊತ್ತು ಓದಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ನಮ್ಮ ಸಂಸ್ಕೃತಿನ ನಮ್ಮ ಆಚಾರನ ನೆನೆಸೋ ಅಂತ ವಿಷಯ ಇದು. ವಿಕ್ರಮ ಮಹಾರಾಜ ಪರಮಾತ್ಮ ಶನಿ ಮಹೇಶ ಬಹಳ ದೂರದಿಂದ ದಾಹ ಅಂತ ಹೇಳಿ ನಾನು ನೀರನ್ನು ಕುಡಿಯೋಣ ಅಂತ ಬಂದರೆ ಆ ನೀರನ್ನು ಕೂಡ ಮಾಯ ಮಾಡಿಬಿಟ್ಟೆ. ಆದ ಅಪಾರ ಭಕ್ತಿಯಿಂದ ಆತನನ್ನು ನೆನೆದುಕೊಂಡಿದ್ದಾನೆ. ಆ ಸನೇಶ್ವರ ವಿಕ್ರಮರಾಜನ ಕೈಗೆ ನೀರು ಸಿಕ್ಕುವಂತೆ ಮಾಡಿದ್ದಾನೆ. ಮೂರು ಭಕ್ಷ ನೀರನ್ನು ಕುಡಿದಿದ್ದಾನೆ. ಮತ್ತೆ ಮರದ ಬುಡದಲ್ಲಿ ಕುದುರೆ ಕಟ್ಟಾಕಿದ್ನಲ್ಲ ಅಲ್ಲಿಗೆ ಬಂದಿದ್ದಾನೆ. ಮಾಂಸ ತೂಲಿಕಾ ಮಂಚದ ಮೇಲೆ ಮಲಗ್ತಾ ಇದೆ ಉಜ್ಜಯಿನಿ ಪಟ್ಟಣದಲ್ಲಿ. ರಕ್ತ ಕಂಬಳಿಯನ್ನು ಹೊತ್ಕೊಳ್ತಾ ಇದೆ. ಬಂಗಾರದ ತಲೆದಿಂಬನ್ನ ತಲೆದಿಂಬ ಹಾಕೊಳ್ತಾ ಇದ್ದೆ. ಇಲ್ಲಿ ಎಲ್ಲಿ ಬರುತ್ತೆ ಹಂಸ ತೂಲಿಕಾ ಮಂಚ? ಎಲ್ಲಿ ಬರುತ್ತೆ ಬಂಗಾರದ ತಲೆದಿಂಬ? ಎಲ್ಲಿ ಬರುತ್ತೆ
ರತ್ನ ಕಂಬಳಿಯಲ್ಲಿ ಬರುತ್ತೆ, ಕೂತ್ಕೊಂಡು ನೋಡ್ತಾ ಇದ್ದಾನೆ. ಓಹೋ, ಈ ಮರದ ಬುಡದಲ್ಲಿ ಬಿದ್ದಿರ್ತಕ್ಕಂಥ ಈ ಎಲೆಗಳ ಹತ್ರ ತಿಳ್ಕೊಂಡೆ, ಅದೇ ನನಗೆ ಆಸೆಯಿಂದ ಮಂದ ಆಗತ್ತೆ, ಅದನ್ನೇ ಹಾಸ್ಯ ಮಾಡ್ಕೊಳ್ತೀನಿ ಅಂತೇಳಿ ಆ ವಿಕ್ರಮರಾಜ ಏನು ಮಾಡಿದ್ದಾನೆ, ಹಾಕ್ಬಿಟ್ಟು ಅದನ್ನ ಹಚ್ತಾರೆ. ಈ ಕತೆ ಓದ ತನಕ ಇದು ಉರಿತಾ ಇರ್ಬೇಕು. ಸೊ ಅದಕ್ಕೆ ಮೇಲೆ ಮೇಲೆ ಚುಚ್ಚು ಕರ್ಪೂರ ಹಾಕಿ ಈ ದೀಪನ ಉರಿಸ್ತಾನೆ ಇರ್ತಾರೆ. ಎಳ್ಳು ಬತ್ತಿ ದೀಪನ ತುಂಬಾ ಭಕ್ತಿ ಭಾವವಾಗಿರುತ್ತೆ. ಇದು ಯಾರ ಮನೆ ಅನ್ಕೊಂಡ್ರೆ ನಮ್ಗೆ ಇದು ಪರಿಚಯ ಇಲ್ಲ, ಏನೂ ಇಲ್ಲ. ನಾವು ಉಳ್ಕೊಂಡಿದ್ವಲ್ವ ಒಂದು ದೊಡ್ಡ ಮನೆ ಅಂತ ಹೇಳಿದ್ನಲ್ಲ, ಆ ಪಕ್ಕದ ಮನೇಲಿ ಈ ಫಂಕ್ಷನ್ ಎಲ್ಲ ನಡೀತಿತ್ತು. ಅಲ್ಲಿಂದ ನೆಕ್ಸ್ಟ್ ಮನೆಯಲ್ಲಿ ಉಪ್ಪಿನಕಾಯಿ ಎಲ್ಲ ಮಾರ್ತಾ ಇದ್ರು. ಸೊ ಮನೇಲೇ ಎಲ್ಲ ಇದೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ರು. ಸೊ ನಾವು ಉಪ್ಪಿನಕಾಯಿ ತೊಗೊಂಡು, ಕ್ವಾಲಿಟಿ ಚೆನ್ನಾಗಿತ್ತು. ಸೊ ಅವ್ರ ಮನೆಗೆ ಬಂದು ಈ ಉಪ್ಪಿನಕಾಯಿ ಎಲ್ಲ ನಿಮಗೆಲ್ಲರೂ ತೋರಿಸಿ, ನಿಮಗೆಲ್ಲ ಇಷ್ಟ ಆದರೆ ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ, ಇಷ್ಟಪಡೋರು ಫಂಕ್ಷನ್ಸು ಏನಾದರೂ ಆದರೆ ಲಂಪ್ಸಮ್ ಆಗಿ ಹೋಲ್ಸೇಲಲ್ಲಿ ತರಿಸ್ಕೊಡ್ಬೋದು ಅಂತ ಅಂದ್ಬಿಟ್ಟು ನಾನು ಇದು ವಿಡಿಯೋ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಇದೆಲ್ಲ ಸ್ಮಾಲ್ ಸ್ಯಾಚೆಟ್ಸ್ ಅವ್ರ ಹತ್ರ ಸಿಗುತ್ತೆ, 200 grams ಚಿಕ್ಕ ಚಿಕ್ಕ ಬಾಟಲ್ಸ್ ಕೂಡ ಸಿಗುತ್ತೆ. ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ ಈ ಥರದ್ದು. ಇದುವರೆಗೂ ಎಲ್ಲ ಪ್ರಾಡಕ್ಟ್, ಸಾರಿನ ಪುಡಿ, ಹುಳಿ ಪುಡಿ, ಉಪ್ಪಿನಕಾಯಿ, ಅದರಲ್ಲೂ ನಿಂಬೆಹಣ್ಣು ಮತ್ತು ಹೆರಳೆಕಾಯಿ ಉಪ್ಪಿನಕಾಯಿದು ಆ ಲೇಬ್ಲಿಂಗ್ದು, ಅದು ಪ್ರಾಡಕ್ಟು, ಪ್ಯಾಕಿಂಗು ಎಲ್ಲ ನೋಡ್ಕೊಂಡು ಬಂದ್ರಲ್ಲ. ಇವಾಗ ಈ ಪ್ರಾಡಕ್ಟ್ ಬಗ್ಗೆ, ಪ್ರಾಡಕ್ಟ್ ಓನರ್ ಅಂದರೆ ಅದನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡೋರು, ಕಷ್ಟಪಟ್ಟು ಮುಂದೆ ಬಂದಿರೋರು, ಅದರ ಓನರ್ ಜೊತೆ ನೀವು ಮಾತಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಅವ್ರ ಬಾಯಿಂದನೇ ಈ ಪ್ರಾಡಕ್ಟ್ ಬಗ್ಗೆ ವಿಷಯಗಳು ತಿಳ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ, ಅವ್ರ ಜೊತೆನೇ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾವು ಶಾಸ್ತ್ರಿ ಸ್ಪೈಸಸ್ ಅನ್ನೋ ಸಂಸ್ಥೆನ ಶುರು ಮಾಡಿದ್ದು 2016 February 1. ಸೊ ನಾವು ಶುರು ಮಾಡಿದ ದಿನದಿಂದನೂ ಇವತ್ತು ತನಕ ಏನೋ ಒಂದು ಮೇಯ್ನ್ ಎಥಿಕ್ಸ್, ಒಂದು ಧ್ಯೇಯ ಇಟ್ಕೊಂಡಿದ್ದೀವಿ ಅಂತಂದರೆ, ತಿನ್ನೋ ಪದಾರ್ಥ ಎಲ್ಲರಿಗೂ ಆರೋಗ್ಯಕರವಾಗಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ, ಮುಖ್ಯ ಉದ್ದೇಶ ಆಗಿ ಇಟ್ಕೊಂಡು ಬಂದಿದ್ದೀವಿ. ನಾನು ಅಲ್ಲಿ ಬಂದರೆ ಏನು ಪ್ರಿಸರ್ವೇಟಿವ್ ಅಂತ ಹೇಳ್ತೀವಿ, ನಾವು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀವಿ, ಆದರೆ ಅದು FDA ಪ್ರಕಾರ 2 grams to 5 grams ಹಾಕಬೇಕು ಅನ್ನೋದು ಒಂದು ಮಾಹಿತಿ ಇದೆ. ಬಟ್ ನಾವು ತುಂಬ ನೆಗ್ಲಿಜಿಬಲ್ 0.5 grams ಅಷ್ಟು ಯೂಸ್ ಮಾಡ್ತಿದ್ದೀವಿ. ಏಕೆಂತಂದರೆ ನಾವು ಸ್ವಲ್ಪ ಅಂಗಡಿಗಳಿಗೆಲ್ಲ ಪದಾರ್ಥಗಳನ್ನ ಸಪ್ಲೈ ಮಾಡ್ತಿರೋದ್ರಿಂದ ಅವ್ರು ಸ್ವಲ್ಪ ದಿವಸ ಇಡೋಕ್ಕಾಗಲಿ ಅಂತ ಅಂದ್ಬಿಟ್ಟು ನಾವು ಅದು ಮಾಡ್ತಿದ್ದೀವಿ. ಮತ್ತು ನೀವು ಉಪ್ಪಿನ ಬಗ್ಗೆ ಹೇಳಿದ್ರಲ್ಲ ನನಗೆ, ಅದನ್ನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳಿಬಿಡಿ. ಸೊ ಉಪ್ಪಿನಕಾಯಿ ಅಂತ ಬಂದಾಗ ಕೆಲವರು ಅಂತಾರೆ ಉಪ್ಪು ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ, ಅದು ತಪ್ಪು. ಯಾಕೆಂದರೆ ಕೆಲವರು BP ಪೇಷೆಂಟ್ಸು ಇರ್ತಾರೆ, ಒಂದೇ ಯಾವತ್ತೋ ಒಂದು ದಿವಸ ತಿನ್ನಬೇಕು ಅಂತ ಆಸೆ ಪಡುತ್ತೆ. ಸೊ ಹಾಗಾಗಿ ಉಪ್ಪಿನಕಾಯಿ ಯಾವತ್ತೋ ರುಚಿಯಾಗಿರಬೇಕು. ಹೀಗೇನೆ ಉಪ್ಪಿನಕಾಯಿನಲ್ಲೂ ಕೂಡ ನಮ್ಮ ಪ್ರಕಾರ ಉಪ್ಪಿನಕಾಯಿ ಅಂದ ತಕ್ಷಣ ಉಪ್ಪು ಜಾಸ್ತಿ ಹಾಕೋದು ಬೇಡ, ಒಂದು ಪ್ರಮಾಣದಲ್ಲಿ ನಾಲ್ಕಿಗೆ ಹಿತಕರವಾಗಿರಬೇಕು, ಹಾಗೆ ಆರೋಗ್ಯಕ್ಕೂ ಕೂಡ ಹಿತಕರವಾಗಿರಬೇಕು. ಸೊ ಆ ಥರ ಪ್ರಮಾಣದಲ್ಲಿ ನಾವು ಉಪ್ಪಿನಕಾಯಿನಲ್ಲಿ ಉಪ್ಪನ್ನ ಮಿಶ್ರಣ ಮಾಡಿ ಬೆರೆಸಿದ್ದೀವಿ. ಸೊ ತುಂಬ ಜನಕ್ಕೆ ನಮ್ಮ ಎಸ್ಪೆಷಲಿ ಶಾಸ್ತ್ರಿ ಸ್ಪೈಸಸ್ಸಲ್ಲಿ ಎಲ್ಲ ಉಪ್ಪಿನಕಾಯಿಗಳು, ಎಲ್ಲ ಪದಾರ್ಥಗಳು ಎಲ್ಲರಿಗೂ ತುಂಬ ಅಚ್ಚುಮೆಚ್ಚು. ಅದರಲ್ಲೂ ಕೂಡ ಈ ಲೆಮನ್ನು ಮತ್ತು ನಿಂಬೆಕಾಯಿ ವಿತ್ ಹೆರಳೆಕಾಯಿ ಏನಿದೆ, ಎರಡನ್ನೂ ತುಂಬ ಜನ ಇಷ್ಟಪಡ್ತಾರೆ. ನಾವು ಇದ್ರ ಜೊತೆಗೆ ಒಂದು ಹೊಸ ಪ್ರಾಡಕ್ಟು ಶುರು ಮಾಡಿದ್ದೀವಿ. ಸೊ ಇದೇನು ಅಂತಂದರೆ ನಿಂಬೆಕಾಯಿ ಜೊತೆಗೆ ಸಬ್ಬಸಿಗೆ ಸೊಪ್ಪು, ಲೆಮನ್ ವಿತ್ ಡಿಲ್ ಲೀವ್ಸ್ ಅಂತ ಹೇಳ್ತೀವಿ. ಆರೋಗ್ಯದ ಒಂದು ಗುಣಗಳನ್ನ ಇಟ್ಟುಕೊಂಡು ಜನರಿಗೆ ಒಂದು ಆರೋಗ್ಯದ ಲಾಭನೂ ಇರಬೇಕು, ಅವರ ನಾಲಿಗೆಯ ರುಚಿನೂ ಅವ್ರಿಗೆ ತಣಿಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಎಲ್ಲನೂ ಅತ್ಯುತ್ತಮವಾಗಿ ಮನೆಯಲ್ಲೇ ತಯಾರಿಸ್ತಾ ಇದ್ದೀವಿ.
ಈಗ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನೀವು ವಿವರವಾಗಿ ಎಲ್ಲ ಹೇಳಿದ್ರಿ, ಫುಲ್ ಡೀಟೇಲ್ ಆಗಿ ಎಲ್ಲರಿಗೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಚೆನ್ನಾಗಿ ಗೊತ್ತಾಯಿತು. ಬಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇದೆಲ್ಲ ಪ್ರಾಡಕ್ಟ್ ಬೇಕು ಅಂತಂದ್ರೆ ಯಾವ ವಿಧಾನದಲ್ಲಿ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು? ಉತ್ತಮವಾದ ಪ್ರಶ್ನೆ ಮೇಡಮ್. ಸೊ ಪ್ರಿಯ ಗ್ರಾಹಕರೇ, ಏನಿಲ್ಲ, ಮೈಸೂರಿನಲ್ಲಿ ಇರೋರಿಗಾದರೆ ಮೈಸೂರಿನಲ್ಲಿ ಯಾವುದೇ ಸೂಪರ್ ಮಾರ್ಕೆಟ್ ವಿಸಿಟ್ ಮಾಡಿದ್ರು ನಮ್ಮ ಪ್ರಾಡಕ್ಟ್ ಸಿಗುತ್ತೆ, ಶಾಸ್ತ್ರಿ ಸ್ಪೈಸಸ್ ಪ್ರಾಡಕ್ಟ್ಗಳು ನಿಮಗೆ ಸಿಗುತ್ತೆ. ಸೊ ನಿಮಗೆ ಕಾಲು ಕೆ ಜಿ ಅರ್ಧ ಕೆ ಜಿಯಿಂದ ಜಾಸ್ತಿ ಬೇಕು ಅಂತಂದರೆ ನಮಗೆ ಡೈರೆಕ್ಟಾಗಿ ಕಾಲ್ ಮಾಡಿದ್ರು ನಾವೇ ತಲುಪಿಸ್ತೀವಿ. ನೀವು ನಮ್ಮ ನಂಬರ್ನ ಕೂಡ ತೊಗೊಳ್ಬೋದು, 9036983150 ಇದು ನಮ್ಮ ನಂಬರ್ ಆಗಿದೆ. ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು, ಏನೇ ಎನ್ಕ್ವೈರಿ ಇದ್ದರೂ ನಮಗೆ ತಿಳಿಸಿ, ನಾವು ನಿಮಗೆ ತಲುಪಿಸೋ ವ್ಯವಸ್ಥೆ ನೇರವಾಗಿ ತಲುಪಿಸ್ತೀವಿ ನಿಮಗೆ. ಥ್ಯಾಂಕ್ ಯು. ಸೊ ಈ ಹೆಲ್ದಿಯಾದ ಉಪ್ಪಿನಕಾಯಿ ಸಾರಿನ ಪುಡಿ ಇದ್ರ ಬಗ್ಗೆ ಎಲ್ಲ ನೀವು ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರ. ನಿಮಿಷಾಂಬ ದೇವಸ್ಥಾನದ ಬಗ್ಗೆ ನೀವೆಲ್ಲ ಕೇಳಿರ್ಬೋದು ಶ್ರೀರಂಗಪಟ್ಟಣದ ಹತ್ರ. ಅದೇ ಥರ ಇದು ಕ್ಷಣಾಂಬಿಕ ನಿಮಿಷಾಂಬ ದೇವಸ್ಥಾನ, ಅದರದ್ದು ಕಟ್ಟಡ ಎಲ್ಲ ಕಟ್ಟೋದಕ್ಕೆ ಅದೇನೋ ಪ್ರಾಬ್ಲಮ್ ಆಗಿ ಬೇಗ ಆಗಲಿಲ್ಲ ಅಂತ ಅಂದ್ಬಿಟ್ಟು ನಿಮಿಷಾಂಬ ಬದಲು ಕ್ಷಣಾಂಬ ಅಂತ ಅಂದ್ಬಿಟ್ಟು ಇನ್ನೊಂದು ದೇವಸ್ಥಾನ ಕಟ್ಟಿದ್ರಂತೆ. ಇದು ನನಗೆ ಅಲ್ಲಿ ಹೇಳಿದ್ದಷ್ಟೇ, ಇನ್ನು ಬೇರೆ ಕಥೆ ಎಲ್ಲ ಇದ್ರೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ. ಇದರಲ್ಲಿ ಕ್ಷಣಾಂಬಿಕಾ ದೇವಸ್ಥಾನ ಇದೆ, ಜ್ಯೋತಿರ್ ಭೀಮೇಶ್ವರ ದೇವಸ್ಥಾನನೂ ಇದೆ. ಭೀಮಾಮಾಸ್ಯೆ ಮಾಡದೇ ಇದ್ದವರು ಭೀಮಾಮಾಸ್ಯೆ ದಿವಸ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಸೊ ಇಲ್ಲಿಗೆ ನಾನು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದು ವಿಡಿಯೋ, ನನಗಾದಷ್ಟು ಮಟ್ಟಿಗೆ ಒಂಚೂರು ಡೀಟೇಲ್ ಆಗಿ ಹೇಳಿದ್ದೀನಿ ಅಂತ ಅನಿಸುತ್ತೆ. ನಿಮಗೆಲ್ಲ ಇದು ಇಷ್ಟ ಆಗಿದ್ದೀನಿ, ಇಷ್ಟ ಆಗಿದೆ ಅಂತಲೂ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಥಮ್ಸಪ್ ಕೊಡಿ, ಜೊತೆನಲ್ಲಿ ವೀಣಾ ಶ್ರೀಧರ್ಸ್ ಕಿಚನ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದೇವ್ರು ಎಲ್ಲರಿಗೂ ಒಳ್ಳೆ ಮಾಡಲಿ, ಆ ಕ್ಷಣಾಂಬಿಕಾ ಎಲ್ಲರ ಕಷ್ಟನೂ ಕ್ಷಣದಲ್ಲಿ ನೀವು ನಿವಾರಣೆ ಆಗೋ ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.